ಯಾವ ಸಂದರ್ಭದಲ್ಲಿ ಕೋಪ ಮಾಡಿ ಅಥವಾ ಕೋಪವನ್ನು ತೋರಿಸಿ ಅವರು ಮಾಡಿದ ತಪ್ಪನ್ನು ತಿಳಿ ಹೇಳಬೇಕೋ ತಿಳಿ ಹೇಳಬೇಕು. ಆದರೆ ಅವಶ್ಯಕತೆಗಿಂತಲೂ ಹೆಚ್ಚಾಗಿ ಸುಮ್ಮನೆ ಕೋಪವನ್ನು ಮಾಡಬಾರದು. ಮಕ್ಕಳ ಮೇಲೆ ಬಹಳಷ್ಟು ಕೋಪವನ್ನು ಮಾಡಿದರೆ ಅದೂ ಒಂದು ತಪ್ಪೆ. ಏನೂ ಮಾಡದೇ ಇದ್ದರೆ ಅದು ತಪ್ಪೆ. ಸ್ವಲ್ಪ ಕೋಪವನ್ನು ಮಾಡಬೇಕು, ಅವರು ತಪ್ಪಿದಾಗ ತಿದ್ದಿ ಹೇಳಿ ಸನ್ಮಾರ್ಗದಲ್ಲಿ ತರಬೇಕು. ಆದರೆ ಅವಶ್ಯಕತೆಗಿಂತಲೂ ಹೆಚ್ಚು ಕೋಪವನ್ನು ಮಾಡಬಾರದು. ಶಾಪವನ್ನಂತೂ ಕೊಡಲೇಬಾರದು. ಕೆಲವರು ಸಿಟ್ಟಿನಲ್ಲಿ ಏನೇನೋ ಶಾಪ ಕೊಡ್ತಾರೆ. ಯಾರಿಗೆ ಕೊಡ್ತಾ ಇದ್ದಾರೆ? ತಮ್ಮ ಮಕ್ಕಳಿಗೇನೆ? ನಾಳೆ ಅವರಿಗೆ ಕಷ್ಟ ಆದರೆ ತಂದೆ ತಾಯಿಗಳ ಮಾತಿನಲ್ಲಿ ಸಾಮಾನ್ಯ ಶಕ್ತಿ ಇಲ್ಲ, ಬಹಳ ದೊಡ್ಡ ಶಕ್ತಿ ಇದೆ. ಭಗವಂತ ಅವರಲ್ಲಿ ನಿಂತು ಆ ತರಹ ನುಡಿಸಿದ್ದಕ್ಕೇನಾದರೂ ಅವರಿಗೆ ತೊಂದರೆ ಆದರೆ ದುಃಖ ಪಡೋದು ಮತ್ತೆ ತಾವೇ ತಾನೆ. ಹಾಗಾದರೆ ಅದು ಅವರಿಗೆ ಶಾಪ ಅಲ್ಲ, ತಮಗೆ ಶಾಪ. ದುಃಖ ಪಡ್ತಾರೋ ಇಲ್ವೋ ಆ ವಿಚಾರ ಬೇರೆ, ಆದರೆ ಶಾಪ ಕೊಡೋದೇ ಒಂದು ಪಾಪ, ಕೋಪ ಮಾಡುವುದೇ ಒಂದು ತಾಪ, ಅದೇ ಪಾಪ.